ಸದ್ಯ ರಾಜ್ಯದಲ್ಲಿ ಖಾಲಿ ಇರೋದು 4 ಸಚಿವ ಸ್ಥಾನ ಮಾತ್ರ ಕೇವಲ 4 ಸ್ಥಾನ ಭರ್ತಿ ಮಾಡಿ ಮುಂದಿನ ಚುನಾವಣೆ ಎದುರಿಸಲು ಬಿಜೆಪಿ ರಣತಂತ್ರ ಮಾಡಿದರೆ ಹಿನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಸಂಪುಟ ಸರ್ಜರಿ ಆಗೋ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಬಿಜೆಪಿ ವಲಯದಲ್ಲಿ ನಡೆಯತಾ ಇರೋ ಚರ್ಚೆ ಸದ್ಯಕ್ಕೆ ರಾಜ್ಯದಲ್ಲಿ ಇರುವಂತ ಪ್ರಮುಖ ಸಚಿವಾಕಾಂಕ್ಷಿಗಳು ಯಾರು ಕೈ ಪ್ಲಾನ್ ಏನು ರಿಪೋರ್ಟ್ ನಿಮ್ಮ ಮುಂದೆ ಹಳಬರಿಗೆ ಕೊಕ್ ಹೊಸಬರಿಗೆ ಲಕ್ ಏನಿದು ಮಾಸ್ಟರ್ ಪ್ಲಾನ್ ಉತ್ತರದಲ್ಲಿ ಬಿಜೆಪಿ ಮಾಡಿದ ಪ್ರಯೋಗ ಕರ್ನಾಟಕದಲ್ಲಿ ಸಕ್ಸಸ್ ಆಗುತ್ತಾ संपुट विस्तरणे आदरे नाल्कु मंदिगे सचिवर आगुव अदृष्ट खुलायिसलिदे आदरे संपुट पुनर्रचने आदरे ओंदिष्टु मंदि अथवा ईगिरुव एल्ला सचिवरु कुर्ची कळेदुकोंडरु अच्चरी इल्ल अंतानू हेळलागुत्तिदे याकंद्रे गुजरात्नल्ली बीजेपी हैकमांड नूतन सीएम आय्के जोतेगे हळे सचिवरन्नेल्ल कैबिट्टु होसबरिगे मणे हाकिदे जोतेगे गुजरात्न होस संपुटदल्ली सचिवरागि प्रमाणवचन स्वीकरिसिद 24 मंदि पैकि 21 मंदि मोदल बारि सचिवरागि प्रमाणवचन स्वीकरिसिद्रु ಹಾಗಾಗಿ ರಾಜ್ಯದಲ್ಲೂ ಸಂಪುಟ ಪುನರ್ರಚನೆ ಆದರೆ ಈಗಾಗಲೇ ಹಿಂದಿನ ಸರ್ಕಾರಗಳಲ್ಲಿ ಮಂತ್ರಿ ಆಗಿದ್ದವರಿಗೆ ಮತ್ತೆ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ ಇದರ ಜೊತೆಗೆ ಸದ್ಯ ಸಂಪುಟದಲ್ಲಿರುವ ಹಿರಿಯರು ಮತ್ತು ಎರಡು ಬಾರಿ ಸಚಿವರಾದವರು ಕುರ್ಚಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಆದರೆ ಗುಜರಾತ್ನಂತೆ ಎಲ್ಲಾ ಹಳಬರನ್ನ ಕೈಬಿಟ್ಟು ಹೊಸಬರನ್ನೇ ಸಂಪುಟಕ್ಕೆ ಸೇರಿಸುವುದು ಕರ್ನಾಟಕದಲ್ಲಿ ಸಾಧ್ಯವಾಗುತ್ತದೆ ಎಂಬ ಅನುಮಾನ ಇದೆ ಉತ್ತರ ಭಾರತದ ರಾಜಕಾರಣಕ್ಕೂ ದಕ್ಷಿಣ ಭಾರತದ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ಅಲ್ಲಿನ ಪ್ರಯೋಗ ಇಲ್ಲಿ ಯಶಸ್ವಿ ಆಗುತ್ತಾ ಅನ್ನೋದನ್ನ ಅಳೆದು ತೂಗಿ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ರಾಜ್ಯ ಸಂಪುಟ ಪುನರ್ರಚನೆ ಆದರೆ ಯಂಗ್ ಅಂಡ್ ಎನರ್ಜೆಟಿಕ್ ಶಾಸಕರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಸದ್ಯಕ್ಕೆ ರಾಜ್ಯದಲ್ಲಿ ಪ್ರಮುಖ ಸಚಿವಾಕಾಂಕ್ಷಿಗಳ ಪಟ್ಟಿ ನೋಡೋದಾದರೆ ಅಪೈಕಿ ಬಿಜೆಪಿ ಉಪಾಧ್ಯಕ್ಷ ಆಗಿರುವ ಬಿವೈ ವಿಜೇಂದ್ರ ಕೂಡ ಮೊದಲ ಪಂಕ್ತಿಯಲ್ಲಿದ್ದಾರೆ ಕುಡಚಿ ಶಾಸಕ ಪಿ ರಾಜೀವ್ ಸುರ್ಪುರ ಶಾಸಕ ರಾಜು ಗೌಡ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕಾರವಾರ ಶಾಸಕಿ ರೂಪಾಲಿ ನಾಯಕ್ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಚಿತ್ರದುರ್ಗದ ತಿಪ್ಪಾರೆಡ್ಡಿ ಧಾರವಾಡದ ಅರವಿಂದ ಬೆಲ್ಲದ್ ಹೊನ್ನಾಳಿಯ ರೇಣುಕಾಚಾರ್ಯ ಎಂಎಲ್ಸಿ ಆಗಿರುವ ಸಿಪಿ ಯೋಗೇಶ್ವರ್ ಮಡಿಕೇರಿಯ ಅಪ್ಪಚ್ಚು ರಂಜನ್ ವಿರಾಜಪೇಟೆಯ ಬೋಪಯ್ಯ ಕೃಷ್ಣರಾಜ ಕ್ಷೇತ್ರದ ರಾಮದಾಸ್ ಮಹದೇವಪುರ ಶಾಸಕ ಅರವಿಂದ ಲಿಂಬಾವಳಿ ಮತ್ತು ಹಾಸನದ ಪ್ರೀತಂ ಗೌಡ ಸಚಿವಾಕಾಂಕ್ಷಿಗಳಾಗಿರುವ ಪ್ರಮುಖರು ಈ ಪೈಕಿ ಆಲ್ರೆಡಿ ಒಮ್ಮೆ ಸಚಿವರಾಗಿದ್ದವರೂ ಇದ್ದಾರೆ ಹೊಸಬರೂ ಇದ್ದಾರೆ ಹಾಗಾಗಿ ಯಾರಿಗೆ ಲಕ್ ಖುಲಾಯಿಸುತ್ತೆ ಯಾರ ನಿರೀಕ್ಷೆ ಹುಸಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ ಇನ್ನು ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಹೊರಬಿದ್ದ ಬಳಿಕ ರಾಜ್ಯ ಬಿಜೆಪಿಯ ಆತ್ಮವಿಶ್ವಾಸ ಇನ್ನಷ್ಟು ಡಬಲ್ ಆಗಿದೆ ಅಧಿವೇಶನದಲ್ಲಿ ಮಾಜಿ ಸಿಎಂ ಬಿಎಸ್ವೈ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟವಾದಂತೆ ರಾಜ್ಯದಲ್ಲೂ ಧೂಳಿಪಟವಾಗಲಿದೆ ಅಂತ ಹೇಳಿದ್ರು ಆದರೆ ಸಿದ್ದರಾಮಯ್ಯ ಮಾತ್ರ ಕಾಂಗ್ರೆಸ್ ಗೆ 2023 ರಲ್ಲಿ ಜನಾಶೀರ್ವಾದ ಮಾಡಲಿದ್ದಾರೆ ಅಂತ ತಿರುಗೇಟು ಕೊಟ್ರು ಬಹುಶಃ ನಾವೇನ್ ಹೇಳ್ತಾ ಇದ್ದೇವೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಹೇಳಿದ್ದೇವೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಮುಕ್ತ ಒಂದು ಬಿಜೆಪಿ ಸರ್ಕಾರವನ್ನು ತರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಅದನ್ನು ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗಿದೆ ನೀವೇನು ಅಧಿಕಾರಕ್ಕೆ ಬಂದೇ ಬಿಟ್ಟಿದ್ದೇವೆ ಅನ್ನೋ ಭ್ರಮೆನಲ್ಲಿ ತಾವಿದ್ದೀರಾ ಖಂಡಿತ ಅದು ಸಾಧ್ಯ ಇಲ್ಲ ಅನ್ನೋದು ಮೊನ್ನೆಂಟದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿರುವಂತದ್ದು ಎಲ್ಲ ಕಡೆ ನೀವು ನೋಡಿದ್ದೀರಾ ನೀವು ಪಾಪ ಬಹಳ ಭ್ರಮೆನಲ್ಲಿ ಇದ್ದುಕೊಂಡು ಮುಂದಿನ ಸಾರಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಪ್ರವಾಸ ಮಾಡ್ತೀವಿ 135 ಸೀಟ್ಗಳು ಗೆಲ್ತೀವಿ ಅಂತ ಇದಿರಲ್ಲ ಈಗೇನು ಇತ್ತೀಚೆಗೆ ನೀವು ಜನಗಳ ಹತ್ರಕ್ಕೆ ಹೋಗಿಲ್ಲ ಅನ್ನ ಕಾಣಿಸುತ್ತೆ ಯಡಿಯೂರಪ್ಪನವರೇ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ಹೊರಕ್ಕಾಕಬೇಕು ಅಂತ ಯಡಿಯೂರಪ್ಪನವರು ಹೊರಕ್ಕಾಕ್ದಾಗಲೇ ನಿಮ್ಮನ್ನು ಭಾರತೀಯ ಜನತಾ ಪಕ್ಷ ಹೊರಕ್ಕಾಕಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ ಎಸ್ ಹೀಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈಗಾಗಲೇ 2023 ರ ಚುನಾವಣೆ ಸೋಲು ಗೆಲುವಿನ ಚರ್ಚೆ ಶುರುವಾಗಿದೆ ಆದರೆ ಒಂದಂತೂ ಸತ್ಯ ಮುಂದಿನ ಚುನಾವಣೆ ಗೆಲ್ಲಬಹುದು ಎಂಬ ಹುಮ್ಮಸ್ಸಿನಲ್ಲಿದ್ದ ಕಾಂಗ್ರೆಸ್ಗೆ ಪಂಚರಾಜ್ಯ ಶಾಕ್ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಆಗಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ತಿಕ್ಕಾಟದಿಂದ ಹಿನ್ನಡೆಯಾಗುವ ಆತಂಕ ಎದುರಾಗಿದೆ ಪಂಜಾಬ್ನಲ್ಲೂ ಆಗಿದ್ದೂ ಇದೆ ಪಂಜಾಬ್ ಕೈನಾಯಕರ ನಡುವಿನ ಕಚ್ಚಾಟದ ಲಾಭ ಪಡೆದ ಆಪ್ ಪಂಜಾಬ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಗುಡಿಸಿ ಹಾಕಿತು ಇನ್ನು ಕರ್ನಾಟಕದಲ್ಲಿ ರಾಷ್ಟ್ರಮಟ್ಟದ ಕೈನಾಯಕರನ್ನು ಮುಂದಿಟ್ಟುಕೊಂಡು ಓಟ್ ಗಿಟ್ಟಿಸಿಕೊಳ್ಳುವ ತಂತ್ರ ಫಲ ಕೊಡೋ ಚಾನ್ಸೇ ಇಲ್ಲ ಹಾಗಾಗಿ ಸಿದ್ದು ಡಿಕೆಶಿ ಒಂದಾದರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲಾಂದ್ರೆ ರಾಜ್ಯದ ಕಾಂಗ್ರೆಸ್ಗೂ ಕೊನೆಗಾಲ ಸನ್ನಿಹಿತ ಅಂತ ಹೇಳಲಾಗ್ತಿದೆ
ಪಾದಯಾತ್ರೆ ಮತ್ತು ಬಿಜೆಪಿ ಸರ್ಕಾರದ ವೈಫಲ್ಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮುಂದಿನ ಚುನಾವಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿತ್ತು. ಒಂದು ಮಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ನಡುವಿನ ಆಂತರಿಕ ಸೆಣಸಾಟ ಕಡಿಮೆಯಾಗಿ ಒಗ್ಗಟ್ಟು ಕೂಡ ಪ್ರದರ್ಶಿಸಿತ್ತು. ಇವೆಲ್ಲ ಕಾಂಗ್ರೆಸ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತ್ತು. ಇನ್ನು ಮುಂದೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಕೆಲ ಶಾಸಕರು ಕಾಂಗ್ರೆಸ್ಗೆ ಹಾರಲು ಸಜ್ಜಾಗಿದ್ದರು. ಆದರೆ ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಎದುರಾದ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ಗೆ ಕಾಲಿಡಲು ಸಜ್ಜಾದವರು ಮರುಚಿಂತನೆ ನಡೆಸುವ ಸಾಧ್ಯತೆ ಇದೆ. ಮುಂದೆ ಬಿಜೆಪಿ ಮಾಡುವ ರಣತಂತ್ರಗಳನ್ನು ಎದುರಿಸಲು ಕಾಂಗ್ರೆಸ್ ಕೂಡ ಬೇರೆ ಕಾರ್ಯತಂತ್ರ ಹೆಣೆಯಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಒಗ್ಗಟ್ಟು ಮೂಡದೇ ಇದ್ರೆ ಎಐಸಿಸಿಗೆ ಇರುವ ಕರ್ನಾಟಕವೆಂಬ ಕೊನೆಯ ಭರವಸೆಯೂ ಕೈತಪ್ಪೋದು ಖಚಿತ ಅಂತ ಹೇಳಲಾಗ್ತಿದೆ. ಈ ಕಡೆ ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಬಗ್ಗುಬಡಿಯಲು ಕೈ ವೋಟ್ ಬ್ಯಾಂಕ್ ಛಿದ್ರಗೊಳಿಸೋದೇ ಬಿಜೆಪಿಯ ಟಾರ್ಗೆಟ್ ಆಗಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಆಂತರಿಕ ಕಿತ್ತಾಟವನ್ನ ಲಾಭ ಮಾಡಿಕೊಳ್ಳುವ ತಂತ್ರ ಹೆಣೆದಿದೆ. ಒಟ್ಟಿನಲ್ಲಿ ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಹೊರಬಿದ್ದ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ಗೂ ಆ ಕಡೆ ಕೈಪಡೆಗೂ ಕರ್ನಾಟಕ ಟಾರ್ಗೆಟ್ ಆಗಿರೋದ್ರಿಂದ ಮುಂದೆ ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.